ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಸಾಮಾನ್ಯ ಜನರಿಗೆ ತುಂಬಾ ಒಳ್ಳೆ ಸುದ್ದಿ ಬಂದಿದೆ. ಒಂದು ಕಡೆ ಕೊರೋನಾ ವೈರಸ್ನ ಮಹಾಮಾರಿ ಸುದ್ದಿ ಹರಡುತ್ತಿದ್ದಂತೆಯೇ ಇತ್ತ ಚಿನ್ನ ಮತ್ತು ಪೆಟ್ರೋಲ್ನ ಬೆಲೆ ಸಿಕ್ಕಾಪಟ್ಟೆ ಇಳಿದಿದೆ. ಅಸಲಿಗೆ ಎರಡೇ ದಿನದಲ್ಲಿ ಚಿನ್ನ ಇಷ್ಟೊಂದು ಇಳಿಯಲು ಕಾರಣವಾದ್ರು ಏನು? ಕರ್ನಾಟಕದಲ್ಲಿ ಇವತ್ತಿನ 1 ಗ್ರಾಂ ಚಿನ್ನದ ಬೆಲೆ ಎಷ್ಟು? ಎಲ್ಲವನ್ನು ನೋಡುವ ಮುನ್ನ ನಿಮಗೂ ಕೂಡ ಚಿನ್ನಾಭರಣ ಇಷ್ಟ ಇದ್ದು ಚಿನ್ನದ ಬೆಲೆ ಮತ್ತಷ್ಟು ಇಳಿಯಬೇಕು ಅಂತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಸ್ನೇಹಿತರೆ, ಜನಸಾಮಾನ್ಯರು ಪ್ರತಿದಿನ ತಪ್ಪದೇ ನೋಡೋದು ಅಂತ ಅಂದ್ರೆ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ. ಚಿನ್ನವನ್ನು ತೆಗೆದುಕೊಳ್ಳಲಿ ತೆಗೆದುಕೊಳ್ಳದೇ ಇದ್ದರೂ ಸಹ ಪ್ರತಿದಿನ ಪೇಪರ್ಗಳಲ್ಲಿ ಚಿನ್ನದ ರೇಟ್ ನೋಡೇ ನೋಡ್ತೀವಿ. ಆದರೆ ಫೆಬ್ರವರಿಯಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿತು. 1 ಗ್ರಾಂಗೆ 4,000 ರೂಪಾಯಿ ಗಡಿದಾಟಿತ್ತು. ಇದರಿಂದ ಜನಸಾಮಾನ್ಯರು ಚಿನ್ನದ ಸಹವಾಸನೇ ಬೇಡಪ್ಪ ಅನ್ನುವ ಮಟ್ಟಿಗೆ ಬಂದಿತ್ತು. ಆದರೆ ಕಳೆದ 2 ದಿನಗಳಿಂದ ಪ್ರತಿ 10 ಗ್ರಾಂಗೆ 150-200 ರೂಪಾಯಿ ಇಳಿಯುತ್ತಾನೆ ಬಂದಿದೆ. ಮತ್ತೊಂದೆಡೆ 1 ಲೀಟರ್ ಪೆಟ್ರೋಲ್ನ ಬೆಲೆ 77-78 ರೂಪಾಯಿ ಸಮೀಪ ಹೋಗಿತ್ತು. ಈಗ ಪೆಟ್ರೋಲ್ ಬೆಲೆಯಲ್ಲೂ ಕೂಡ ಪ್ರತಿದಿನ ಇಳಿಯುತ್ತಲೇ ಇದೆ. ಇದಕ್ಕೆ ಮುಖ್ಯ ಕಾರಣ ಕೊರೋನಾ ವೈರಸ್ ಹಬ್ಬುತ್ತಿರುವುದರಿಂದ ಚೈನಾದಲ್ಲಿ ಚಿನ್ನ ಪೆಟ್ರೋಲ್ ಆಮದು ಕಡಿಮೆಯಾಗಿದೆ. ಇದರಿಂದ ಚಿನ್ನ ಮತ್ತು ಪೆಟ್ರೋಲ್ನ ಬೇಡಿಕೆ ಕೂಡ ಕಡಿಮೆಯಾಗಿದೆ. ಇವತ್ತು ಬೆಂಗಳೂರಿನಲ್ಲಿ 1 ಗ್ರಾಂ ಚಿನ್ನದ ಬೆಲೆ 3,811 ರೂಪಾಯಿ ಆಗಿದೆ ಮತ್ತು 1 ಲೀಟರ್ ಪೆಟ್ರೋಲ್ನ ಬೆಲೆ ಬೆಂಗಳೂರಿನಲ್ಲಿ 73.89 ರೂಪಾಯಿ ಆಗಿದೆ. ಮತ್ತೊಂದು ಕಡೆ ಕೋಳಿ ಮಾಂಸದ ಬೆಲೆ ಕೂಡ ಕಡಿಮೆಯಾಗಿದೆ. ಏಕೆಂದರೆ ಕೊರೋನಾ ವೈರಸ್ ಕೋಳಿಯಿಂದ ಹಬ್ಬುತ್ತಿದೆ ಎಂದು ಸುಳ್ಳು ಸುದ್ದಿಗಳನ್ನು ವಾಟ್ಸ್ಆ್ಯಪ್ನಲ್ಲಿ ಫಾರ್ವರ್ಡ್ ಮಾಡುತ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಚಿನ್ನ ಮತ್ತು ಪೆಟ್ರೋಲ್ನ ಬೆಲೆ ಈಗ ಇಳಿಯಲಿದ್ದು ಇನ್ನ 1-2 ತಿಂಗಳುಗಳ ನಂತರ ಮತ್ತಷ್ಟು ಜಾಸ್ತಿಯಾಗಲಿದೆ. ಅದಕ್ಕೆ ಚಿನ್ನ ಏನಾದರೂ ಖರೀದಿ ಮಾಡೋ ಹಾಗಿದ್ರೆ ಈಗಲೇ ಖರೀದಿ ಮಾಡಲು ಸೂಕ್ತವಾದ ಸಮಯ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಪೆಟ್ರೋಲ್ನ ಬೆಲೆ ಎಷ್ಟಾದರೆ ಖುಷಿಯಾಗುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಾಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.